ಏನ್ ಹೇಳುತ್ತೆ ಇತಿಹಾಸ ನಮ್ಗೆ? ಈ ತರ ಯಾರು ಬಂದಿದ್ದಾರೆ 68% ಸಂಖ್ಯೆ ರಿಜಿಸ್ಟ್ರೇಷನ್ ಆದಾಗ ಗೊತ್ತಾಗುತ್ತೆ, ರಿಜಿಸ್ಟ್ರೇಷನ್ ಶುರು ಆಗುತ್ತೆ, ಇನ್ನೊಂದು 20 ದಿನದಲ್ಲಿ ರಿಜಿಸ್ಟ್ರೇಷನ್ ಶುರು ಆಗುತ್ತೆ, ಇನ್ನೊಂದು 5-6 ದಿನದಲ್ಲಿ ಕಾನೂನು ಅನೌನ್ಸ್ ಆಗುತ್ತೆ. ಬಹುಶಃ ಎಲ್ಲರ ಹತ್ರ ಕನ್ಸಲ್ಟೇಷನ್ ಮುಗಿದಿದೆ, ಸರ್ಕಾರ ಕಾನೂನು ಅನೌನ್ಸ್ ಮಾಡಬೇಕು. ಕಾನೂನು ಅನೌನ್ಸ್ ಆಗಿ 15 ದಿನಗಳ ನಂತರ 6 ತಿಂಗಳು ಅಥವಾ 8 ತಿಂಗಳು 9 ತಿಂಗಳು ಸಮಯಾವಕಾಶ ಕೊಟ್ಟು ರಿಜಿಸ್ಟ್ರೇಷನ್ ಪ್ರಾರಂಭ ಆಗುತ್ತೆ. ಆ ತರ ನೋಂದಣಿ ಪ್ರಾರಂಭ ಆಗಿ ಮುಗಿದಾಗ ನಮಗ್ ಸಂಖ್ಯೆ ಗೊತ್ತಾಗುತ್ತೆ. ಅಲ್ಲಿವರೆಗೂ ನಾನು ಹೇಳೋ ಸಂಖ್ಯೆನೂ ಅಂದಾಜೆ, ಸ್ವಲ್ಪ ಜಾಸ್ತಿನೂ ಇರ್ಬೋದು, ಕಡಿಮೆ ಇರ್ಬೋದು. ನಾನು ಹೇಳೋ ಸಂಖ್ಯೆನೂ 68% ಈ ತರ ನಮ್ಮ ದೇಶದೊಳಗೆ ಬಂದಿರತಕ್ಕಂಥ ಅವ್ರು ದಲಿತರು. 68% ಸಂವಿಧಾನಕ್ಕೆ ವಿರೋಧಿ, ಅಂಬೇಡ್ಕರ್ ವಿರೋಧಿ, ದಲಿತರಿಗೆ ವಿರೋಧಿ. ಭಾಷಣ ಹೊಡಿತಾನೆ ಇದ್ದಾರೆ ಸರ್ಕಲ್ಗಳಲ್ಲಿ. ಸರ್ಕಲ್ಗಳು ಕೋಟ್ಯಾಂತರ ಇದಾವೆ, ಭಾಷಣ ಹೊಡಿತಾ ಇರೋದು 8 ಸರ್ಕಲ್ಲಲ್ಲಿ ಮಾತ್ರ. ನಮಗೆ ಸರ್ಕಲ್ಗಳ ಸಂಖ್ಯೆ ಬಗ್ಗೆ ಅಲ್ಲ, ಆದ್ರೆ ಇದು ಬಡವರು ವಿರೋಧಿ, ದಲಿತರು ವಿರೋಧಿ. ಸ್ವಾಮಿ ಬಂದಿರೋದು ವಾಲ್ಮೀಕಿಗಳು, ಸ್ವಾಮಿ ಬಂದಿರೋದು ಮೇಘವಾಲಿಗಳು, ಸ್ವಾಮಿ ಬಂದಿರೋದು ಓಡ್ ಜನಾಂಗಿದವರು, ಭೋವಿ ಜನಾಂಗಿದವರು, ಸ್ವಾಮಿ ಒಳಗೆ ಬಂದಿರೋದು ಮತುವ ಜನಾಂಗಿದವರು, ಸ್ವಾಮಿ ಬಂದಿರೋದು ನಮಶೂದ್ರರು, ಇವರೆಲ್ಲರೂ ದಲಿತರು ಇವರು. ಹಾಗಾದ್ರೆ ಈ ಕಾನೂನು CAA ಅವರಿಗೆ ಗೌರವದ ಜೀವನವನ್ನ ನೀಡ್ತಕ್ಕಂತ ಒಂದು ಕಾನೂನು, ಅದೇಕ್ ದಲಿತ ವಿರೋಧಿ ಆಗುತ್ತೆ? ಅದೇಕ್ ದಲಿತ ವಿರೋಧಿ ಆಗುತ್ತೆ? 68% ನಮ್ಮ ಈ ಸರ್ಕಾರದ ಹತ್ರ ಇರತಕ್ಕಂಥ ಅಂಕಿ ಸಂಖ್ಯೆ ಪ್ರಕಾರ ಅಂದಾಜು 68% ಬಂದಿರತಕ್ಕಂಥ ಅವ್ರು ದಲಿತರು. ಅವ್ರಿಗೆ ಈ ದೇಶದ ನಾಗರಿಕತೆ ಕೊಡ್ತಿದ್ರೆ ಅವ್ರಿಗೆ ಯಾವ ದೇಶ ಕೊಡುತ್ತೆ? ಇರಾನ್ ಕೊಡುತ್ತಾ? ಅವ್ರಿಗೆ ಚೀನಾ ಕೊಡುತ್ತಾ? ಕೊಡಲ್ಲ ಯಾರು ಈ ದೇಶ ಜಗತ್ತಲ್ಲೇ.